ಪಾಕಿಸ್ತಾನದ ಬಲೂಚಿ ಉಗ್ರ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ದಾಳಿಯಿಂದ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದ ಬಲೂಚಿ ಉಗ್ರ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿರುವಂತಹ ಪರಿಣಾಮ ಈ ದಾಳಿಯಿಂದಾಗಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಜೈಷ್ ಅಲ್ ಅದ್ಲಾ ಉಗ್ರ ಸಂಘಟನೆಯ ನೆಲೆ ಮೇಲೆ ನಿನ್ನೆ ಇರಾನ್ ದಾಳಿ ನಡೆಸಿದೆ. ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಬಳಸಿ ಉಗ್ರರ ನೆಲೆ ಮೇಲೆ ಸ್ಫೋಟಿಸಿರುವಂತದ್ದು. ಇರಾನ್ ವಿರೋಧಿ ಸಂಘಟನೆಗಳ ನೆಲೆ ಮೇಲೆ ದಾಳಿಯನ್ನ ನಡೆಸಿದ್ದೇವೆ ಅಂತ ಬಲೂಚಿ ಉಗ್ರ ನೆಲೆಗಳ ಮೇಲಿನ ದಾಳಿಯ ಕುರಿತಾಗಿ ಇರಾನ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಪಾಕಿಸ್ತಾನದ ಬಲೂಚಿ ಉಗ್ರ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಇದರ ಪರಿಣಾಮವಾಗಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ಇರಾನ್ ವಿರೋಧಿ ಸಂಘಟನೆಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ, ಅದು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಬಳಸಿ ಉಗ್ರರ ನೆಲೆ ಮೇಲೆ ಸ್ಫೋಟಿಸಿದ್ದೇವೆ ಅಂತ ಬಲೂಚಿ ಉಗ್ರ ನೆಲೆಗಳ ಮೇಲಿನ ದಾಳಿಯ ಕುರಿತಾಗಿ ಇರಾನ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನು ಇರಾನ್ ಅಪ್ರಚೋದಿತ ದಾಳಿಯನ್ನ ಖಂಡಿಸಿರುವಂತಹ ಪಾಕಿಸ್ತಾನ, ಇರಾನ್ ಪಾಕಿಸ್ತಾನದ ಗಡಿಯೊಳಗೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಕ್ಷಿಪಣಿ ದಾಳಿಯಿಂದಾಗಿ ಇಬ್ಬರು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ, ಜೊತೆಗೆ ಮೂವರಿಗೆ ಗಾಯಗಳಾಗಿವೆ. ಮುಂದೆ ಇರಾನ್ ಗಂಭೀರವಾದಂತಹ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ. ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವಂತಹ ಪಾಕ್ ವಿದೇಶಾಂಗ ಸಚಿವಾಲಯ ಕ್ಷಿಪಣಿಯ ದಾಳಿಯಿಂದಾಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ, ಮೂವರಿಗೆ ಗಾಯವಾಗಿದೆ. ಇದು ಅಪ್ರಚೋದಿತ ದಾಳಿ ಅಂತ ಹೇಳಿ ಖಂಡಿಸಿರುವಂತಹ ಪಾಕಿಸ್ತಾನ, ಇರಾನ್ ದಾಳಿಯನ್ನ ಅಪ್ರಚೋದಿತ ದಾಳಿ ಅಂತ ಹೇಳಿ ಖಂಡಿಸಿರುವಂತಹ ಪಾಕ್ ಕ್ಷಿಪಣಿಯ ದಾಳಿಯಿಂದಾಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ, ಮೂವರಿಗೆ ಗಾಯಗಳಾಗಿವೆ. ಮುಂದೆ ಇರಾನ್ ಈ ವಿಚಾರವಾಗಿ ಅಂದರೆ ಈ ದಾಳಿಯಿಂದಾಗಿ ಗಂಭೀರವಾದಂತಹ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಹೀಗಂತ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಪಾಕ್ನ ವಿದೇಶಾಂಗ ಸಚಿವಾಲಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.